ಕೆಜಿಎಫ್ ಸಿನಿಮಾದ ಕ್ರೇಜ್ ನೋಡಿದ್ರೆ ಗುರು ತಲೆ ಕೆಟ್ಟೋಗುತ್ತೆ. ಯಾವ ಸಿನಿಮಾ ಕೂಡ ಈ ರೀತಿಯ ರೆಕಾರ್ಡ್ ಅನ್ನ ಮಾಡಿರಲಿಲ್ಲ ಮತ್ತು ಈ ರೀತಿಯ ಕ್ರೇಜ್ ಅನ್ನ ಹುಟ್ಟಿಸಿರಲಿಲ್ಲ. ಕೇವಲ ಯಶ್ ಫ್ಯಾನ್ಸ್ ಮಾತ್ರ ಕೆಜಿಎಫ್ ಹಬ್ಬ ಮಾಡಿದಿದ್ರೆ ಏನೋ ಹೇಳಬಹುದಿತ್ತು. ಆದ್ರೆ ಈಗ ಇಡೀ ದೇಶವೇ ಕೆಜಿಎಫ್ ಹಬ್ಬ ಮಾಡುತ್ತಿದೆ. ಕೆಜಿಎಫ್ ಸಿನಿಮಾಗೋಸ್ಕರ ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದಾರೆ. ನಾನಂತೂ ಯಾವಾಗ ಬೆಳಗಾಗುತ್ತೋ ಅಂತ ಕಾಯ್ತಾ ಇದ್ದೀನಿ. ನಂತರನೇ ತುಂಬಾ ಜನರು ಯಾವಾಗ ಬೆಳಗಾಗುತ್ತೋ ಅಂತ ಕಾಯ್ತಾ ಇದ್ದಾರೆ. ಇನ್ನು ಆಂಧ್ರದಲ್ಲಂತೂ ಗುರು ಕೆಜಿಎಫ್ ಸಿನಿಮಾವನ್ನ ತಲೆಗೆ ಹಚ್ಚಿಕೊಂಡಿದ್ದಾರೆ. ಈಗ ಯಶ್ ಅಂದ್ರೆ ಆಂಧ್ರದಲ್ಲಿ ಹುಚ್ಚು ಪ್ರೀತಿ. ಇನ್ನು ನಾರ್ತ್ ಇಂಡಿಯಾದಲ್ಲಂತೂ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್ ಜಾಗವನ್ನ ರಾಕಿ ಆಕ್ರಮಣ ಮಾಡಿದ್ದಾರೆ. ಕೆಜಿಎಫ್ ಸಿನಿಮಾಗಿಂತ ಯಶ್ ರವರ ವ್ಯಕ್ತಿತ್ವ ಮತ್ತು ನಡವಳಿಕೆ ನೋಡಿ ಫಿದಾ ಆಗಿದ್ದಾರೆ. ಈ ರೀತಿ ಸಿನಿಮಾ ಮುಂದೆ ಬಂದ್ರೂ ಬರಬಹುದು, ಬರ್ದೇನೂ ಇರಬಹುದು. ಹಾಗಾಗಿ ಈ ಚಾನ್ಸ್ ಅನ್ನ ಮಾತ್ರ ಕನ್ನಡಿಗರಾಗಿ ನಾವು ಮಿಸ್ ಮಾಡ್ಕೊಳ್ಳೇಬಾರದು. ಸೊ ನಾವೆಲ್ಲರೂ ಸೇರಿ ಒಂದು ಕೆಲಸ ಮಾಡಲೇಬೇಕು. ಆ ಕೆಲಸ ಏನು ಅಂದ್ರೆ, ನಾಳೆ ಬೆಳಿಗ್ಗೆನೆ ಕೆಜಿಎಫ್ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆದ್ಮೇಲೆ ಕೆಜಿಎಫ್ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಹಾಳು ಮಾಡಲಿಕ್ಕೆ ಮತ್ತು ಯಶ್ ರವರ ಸಿನಿಮಾಗೆ ಲಾಸ್ ಮಾಡಲಿಕ್ಕೆ ನಮ್ಮಲ್ಲೇ ಕೆಲವರು ಸಿನಿಮಾದ ಪೈರಸಿ ಮಾಡಲಿಕ್ಕೆ ಟ್ರೈ ಮಾಡೇ ಮಾಡ್ತಾರೆ. ಇಲ್ಲಿ ನಾವು ಮಾಡಬೇಕಾಗಿರುವ ಕೆಲಸ ಏನು ಅಂದ್ರೆ, ಟೆಲಿಗ್ರಾಮ್ ನಲ್ಲಿ ಅಥವಾ ಬೇರೆ ವೆಬ್ಸೈಟ್ ಗಳಲ್ಲಿ ನಾಳೆ ಕೆಜಿಎಫ್ ಲಿಂಕ್ ಸಿಕ್ಕರೆ ಡೈರೆಕ್ಟ್ ಆಗಿ ಆ ಲಿಂಕ್ ಅನ್ನ ಕೆಜಿಎಫ್ ಗೆ ಸಂಬಂಧಪಟ್ಟ ಟ್ವಿಟರ್ ಅಕೌಂಟ್ ಗೆ ಶೇರ್ ಮಾಡಬೇಕು. ನೀವು ಶೇರ್ ಮಾಡಿದ ತಕ್ಷಣ ಟೆಲಿಗ್ರಾಮ್ ನಿಂದ ಆ ಲಿಂಕ್ ಅನ್ನ ತೆಗೆದು ಹಾಕಲಾಗುತ್ತೆ. ಸೊ ಈ ಮೂಲಕನಾದ್ರೂ ನಾವು ಕೆಜಿಎಫ್ ಸಿನಿಮಾ ಹೊಸ ದಾಖಲೆ ಬರೆಯಲು ಸಪೋರ್ಟ್ ಮಾಡೋಣ. ಇನ್ನು ಯಾರ್ಯಾರು ನಾಳೆ ಸಿನಿಮಾ ನೋಡಲು ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ, ಮತ್ತು ನಾಳೆ ಎಷ್ಟು ಗಂಟೆ ಶೋ ನೋಡ್ತೀರಾ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.